ಅಷ್ಟ ದರಿದ್ರಗಳು ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತವಾಗಬೇಕು ಅಂದ್ರೆ ನಿಮ್ಮ ಮನೆಯ ಅಷ್ಟ ದಿಕ್ಕುಗಳನ್ನ ವಾಸ್ತು ಪ್ರಕಾರವಾಗಿ ಈ ವಿಧವಾಗಿ ಇಟ್ಕೊಳ್ಳುವಂತಹದನ್ನ ಮಾಡ್ತಾ ಹೋಗಿ, ಖಂಡಿತವಾಗಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತವಾಗ್ತಾ ಹೋಗ್ತದೆ. ಹಾಗಾದ್ರೆ ಈ ಅಷ್ಟ ದರಿದ್ರಗಳು ಯಾವುವು, ಅಷ್ಟ ದರಿದ್ರಗಳನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು, ಆ ಅಷ್ಟ ವಾಸ್ತು ದಿಕ್ಕುಗಳನ್ನ ಹೇಗೆ ನಾವು ಪ್ರಿಸರ್ವ್ ಮಾಡಿಟ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕೆಲವೊಂದು ಬಾರಿ ನಮಗೆ ಏನಾದರೂ ಒಂದು ಮಾಡ್ತಾ ಇರ್ತೀವಿ, ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ, ಆದರೆ ಆ ಕೆಲಸಗಳು ಸುಸೂತ್ರವಾಗಿ ನೆರವೇರ್ತಾ ಇರೋದಿಲ್ಲ. ಯಾಕೆ ಗೊತ್ತಿರೋದಿಲ್ಲ. ಕೆಲವೊಂದು ಬಾರಿ ಹಣಕಾಸುಗಳು ಕೈಯಲ್ಲಿ ನಿಲ್ತಾ ಇರೋದಿಲ್ಲ, ಅನಾರೋಗ್ಯ ತಪ್ತಾ ಇರುತ್ತೆ. ಹಾಗೇನೆ ವಿಶೇಷವಾಗಿ ಹೇಳಬೇಕು ಅನ್ನೋಂಥದ್ದೇನಿಲ್ಲ, ಎಲ್ಲರ ಮನೇಲೂ ಇದಾಗ್ತಾ ಇದೆಯಲ್ಲ, ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ಕೇಳಬಹುದು. ಹೌದು, ಇದಕ್ಕೆಲ್ಲ ದರಿದ್ರ ಅಂತ ಹೇಳ್ತಾರೆ. ಇಂದಿನ ಕಾಲದಲ್ಲಿ ಏನ್ ದರಿದ್ರನಪ್ಪ ಅಂತ ಬೈಯೋರು ಅಜ್ಜಿಯರು ಅಥವಾ ನಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ದರಿದ್ರ ಕಣೋ ಹಿಂಗೆ ಮಾಡಬಾರ್ದು, ದರಿದ್ರನಪ್ಪ ಈ ಥರ ಎಲ್ಲ ಇರಬಾರ್ದು ಮನೆಯಲ್ಲಿ ಅಂತ ಬುದ್ಧಿ ಹೇಳೋರು. ಆದರೆ ಈಗ ಆ ದರಿದ್ರ ಅನ್ನುವಂಥದ್ದು ಯಾವುದು, ದರಿದ್ರ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಈ ದರಿದ್ರ ಅಂದರೆ ಏನು ಅನ್ನೋದನ್ನ, ಅಷ್ಟ ಐಶ್ವರ್ಯ ಅನ್ನೋದನ್ನ ನಾವು ಹೇಗೆ ಹೇಳ್ತೀವಿ. ಈ ಒಬ್ಬ ಮನುಷ್ಯನಿಗೆ ಒಂದು ಆರೋಗ್ಯ ಆಗಿರಬಹುದು, ಒಂದು ಉತ್ತಮವಾದಂತಹ ಜೀವನ ಆಗಿರ್ಬೋದು, ಒಂದು ಉತ್ತಮವಾದಂತಹ ಬಾಳ ಸಂಗಾತಿ ಆಗಿರ್ಬೋದು, ಇರತದಂಥದ್ದನ್ನೆಲ್ಲ ನಾವು ಹೇಗೆ ಅಷ್ಟೈಶ್ವರ್ಯ ಅಂತ ಹೇಳ್ತೀವೋ, ಅಷ್ಟ ದರಿದ್ರಗಳು ಕೂಡ ಅವನ ಒಂದು ಬೆನ್ನಲ್ಲಿಯೇ ಇರ್ತದೆ. ಹಾಗಾಗಿ ಆ ಅಷ್ಟ ದರಿದ್ರಗಳು ಯಾವುವು, ಆ ಅಷ್ಟ ದರಿದ್ರಗಳನ್ನ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಯಾವ ರೀತಿದಂತಹದ್ದನ್ನ ಅವನು ಟ್ರೈ ಮಾಡಬೇಕು ಅನ್ನೋದ್ರ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಅಷ್ಟ ದರಿದ್ರಗಳು ಅನ್ನೋದ್ರಲ್ಲಿ ಮೊದಲನೇದಾಗಿ ಬರುವಂತಹದ್ದು ಹಣ ಅಂದ್ರೆ ದುಡ್ಡು. ಹೌದು, ಈ ದುಡ್ಡು ಅನ್ನುವಂಥದ್ದು ಯಾರ ಹತ್ರ ಇರೋದಿಲ್ಲ ಅವನ್ನ ದರಿದ್ರ ಅಂತಾನೆ ಹೇಳ್ತಾರೆ. ದರಿದ್ರ ಬಂದ್ಬಿಟ್ಟಿದ್ಯಪ್ಪ, ಒಂದು ಪೈಸೆ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಹಣ ಇಲ್ಲ ಅಂದ್ರೂ ಕೂಡ ಅದು ಒಂದು ದರಿದ್ರನೇ, ದರಿದ್ರಕ್ಕೆ ಕಾರಣ ಆಗಿರುತ್ತೆ. ಈ ಹಣ ಯಾಕಿರೋದಿಲ್ಲ ಅದಕ್ಕೂ ಕೂಡ ಆಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈ ಹಣಕಾಸು ಇಲ್ಲ ಅನ್ನೋದಾದ್ರೆ, ದುಡ್ಡಿಲ್ಲ ಅಂದ್ರೆ ಈ ಜಗತ್ತಲ್ಲಿ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ನಾನೊಂದು ಚಂದ್ರಲೋಕಕ್ಕೆ ಹೋಗ್ಬೇಕು ಅಂದ್ರು ಅದಕ್ಕೆ ಹಣಕಾಸು ಬೇಕೇ ಬೇಕು. ಇಲ್ಲೇ ಚಂದ್ರ ಲೇಔಟ್ ಹೋಗ್ಬೇಕು ಅಂದ್ರು ನಮ್ಮ ಹತ್ರ ದುಡ್ಡು ಇರಲೇಬೇಕಲ್ವಾ. ಆಟೋದಲ್ಲೋ ಅಥವಾ ಕ್ಯಾಬಲ್ಲೋ ಅಥವಾ ಬಸ್ಸಲ್ಲೋ ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಇರಲೇಬೇಕು. ಎಲ್ಲಾದ್ರೂ ಈಚೆಗಡೆ ಹೋಗ್ತೀನಿ ತಿರುಗಾಡ್ಲಿಕ್ಕೆ ಅಂದ್ರು ಕೂಡ ನಮ್ಮ ಹತ್ರ ಹಣಕಾಸು ಇರಲೇಬೇಕು. ಆ ರೀತಿಯಾದಂತಹ ಸಂದರ್ಭಗಳು ಪ್ರತಿಯೊಂದಕ್ಕೂ ಕೂಡ ಅವಶ್ಯಕವಾಗಿರುವಂತಹದ್ದು, ಪ್ರತಿಯೊಂದನ್ನು ಕೂಡ ನಾವು ಅದರ ಮೇಲೆ ಬೇಸ್ಮೆಂಟ್ ಆಗಿ ನಿಂತಿರೋದ್ರಿಂದಾಗಿ ಹಣ ಅನ್ನೋಂಥದ್ದು ಪ್ರಮುಖವಾಗಿ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು. ಯಾರ ಹತ್ರ ಹಣ ಇರೋದಿಲ್ಲ, ಯಾರ ಹತ್ರ ಹಣಕಾಸಿನ ತೊಂದರೆಗಳು ಹೆಚ್ಚಿನ ಕಾಣ್ತಾ ಇರುತ್ತೆ ಅವ್ರಿಗೆ ಹಣದಿಂದ ಕೂಡ ದರಿದ್ರ ಬಂದಿರುತ್ತೆ. ಹಾಗೇನೆ ಎರಡನೇ ಆದಂತಹದ್ದು ಏನಪ್ಪ ಅನ್ನೋದಾದ್ರೆ, ಅದೇ ಇಲ್ಲಿ ಹೇಳಬೇಕು ಅಂತಂದ್ರೆ ಎಜುಕೇಷನ್, ಶಿಕ್ಷಣ. ಹೌದು, ಯಾರು ಓದಿರೋದಿಲ್ಲ ಅವನ ಹತ್ರ ದುಡ್ಡಿರೋದಿಲ್ಲ. ಅಂದ್ರೆ ಓದಿರೋದಿಲ್ಲ ಅಂದ್ರೆ ಈ ದಡ್ಡನಿಗೆ ದುಡ್ಡು ಕೈ ಕೊಟ್ರೆ ಅವನಿಗೆ ಹೇಗೆ ಬಳಸ್ಬೇಕು ಅಂತ ಗೊತ್ತಿರೋದಿಲ್ಲ, ಅನವಶ್ಯಕವಾಗಿ ಏನೇನಕ್ಕೂ ಖರ್ಚು ಮಾಡಿ ಹಾಳು ಮಾಡ್ಬಿಡ್ತಾನೆ. ಅದೇ ಒಬ್ಬ ಬುದ್ಧಿವಂತನಿಗೆ ತಿಳುವಳಿಕೆ ಇರುವಂತ ಅವನಿಗೆ, ಓದಿರುವವನಿಗೆ ದುಡ್ಡು ಕೊಟ್ರೆ ಇಂಥದ್ದಕ್ಕೆ ಉಪಯೋಗಿಸಿ ಇಂಥದಕ್ಕೆ ನಾನು ಬಳಸಿದಾಗ ಅದು ಒಂದು ಸಾರ್ಥಕವಾಗುತ್ತೆ, ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಅವನು ಥಿಂಕ್ ಮಾಡ್ತಾನೆ. ಹಾಗಾಗಿ ಓದದಲ್ಲೇ ಇರುವಂತಹದ್ದು ಅಥವಾ ವಿದ್ಯಾಭ್ಯಾಸ ಮಾಡದಲ್ಲೇ ಇರುವಂತಹದ್ದು ಕೂಡ ಒಂದು ದರಿದ್ರಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಓದದಲ್ಲೇ ಇರುವಂತಹದ್ದು ಕೂಡ ಒಂದು ದರಿದ್ರನೇ. ಹಾಗಾಗಿ ಓದು ಅನ್ನುವಂಥದ್ದು ಮುಖ್ಯ. ವಿದ್ಯೆ ಇದ್ದಿದ್ದ ಕಡೆ ಲಕ್ಷ್ಮಿ ಬರ್ತಾಳೆ ಅನ್ನುವಂತಹ ಮಾತಿದೆ. ಹಾಗೇನೆ ನಾವು ಓದಿದ್ರೇನೆ ನಮ್ಮ ಬಳಿ ಲಕ್ಷ್ಮಿ ಬರಲಿಕ್ಕೆ ಸಾಧ್ಯ. ಸದ್ಯದ ಒಂದು ಕಾಲಮಾನದಲ್ಲಿ ನೋಡಿಕೊಂಡಾಗ ಎಜುಕೇಷನ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್. ಒಂದು ನಾಲೆಜ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಿರ್ಬಹುದು, ಒಂದು ಸ್ಕಿಲ್ಲನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕಾಗಿರ್ಬಹುದು, ಅದನ್ನು ಗ್ರಹಿಸ್ಕೊಳ್ಬೇಕು ಅಂದ್ರೂ ಕೂಡ ನಮ್ಮ ಹತ್ರ ನಾಲೆಜ್ ಇರಬೇಕು, ಅದಕ್ಕೊಂದು ಶಿಕ್ಷಣ ಅನ್ನೋದನ್ನು ನಾವು ಪಡ್ಕೊಂಡಿರ್ಬೇಕು. ಸುಮ್ಮನೆ ನಮಗೆ ಸ್ಕಿಲ್ಗಳು ಬರೋದಿಲ್ಲ. ಹಾಗಾಗಿ ಎಷ್ಟೋ ಜನಕ್ಕೆ ಯಾವುದೋ ಯಾವುದೋ ರೀತಿದಂತಹ ಸ್ಕಿಲ್ಸ್ಗಳಿರುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆ ಅಂದರೆ ಅವನಿಗೆ ಯಾವ ರೀತಿಯಾದಂತಹ ಸರಿಯಾದಂತಹ ದಿಕ್ಕಿನಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನ ಹೊರಗೆ ತೆಗಿಬೇಕು ಅನ್ನುವಂಥದ್ದು ದಾರಿ ಗೊತ್ತಿರೋದಿಲ್ಲ. ಹಾಗಾಗಿ ಅವನಿಗೆ ನಾಲೆಜ್ ಅನ್ನುವಂಥದ್ದು, ಎಜುಕೇಷನ್ ಅನ್ನುವಂತಹ ಒಂದು ದಾರಿ ಅನ್ನುವಂಥದ್ದು ತಪ್ಪಿರ್ತಾನೆ. ಹಾಗಾಗಿ ಎಜುಕೇಷನ್ ಇದ್ದಾಗ ಎಸ್, ನಾನು ಈ ದಾರಿಯಲ್ಲಿ ಹೋದ್ರೆ ಖಂಡಿತವಾಗಿ ನಲ್ಲಿರುವಂತಹ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆದರೆ ಅವನ ಹತ್ರ ಎಜುಕೇಷನ್ ಇರೋದಿಲ್ಲ. ಹಾಗಾಗಿ ಎಜುಕೇಷನ್ ಈಸ್ ಮೇನ್ ಇಂಪಾರ್ಟೆಂಟ್. ಅಂಡ್
ನೆಕ್ಸ್ಟ್ ಮೂರನೇದಾಗಿರುವಂಥದ್ದು ಸಂತಾನ. ಹೌದು, ಸಂತಾನ ಇಲ್ದಲೇ ಇರುವಂತಹದ್ದು ಕೂಡ ಸೊಸೈಟಿನಲ್ಲಿ ಒಂದು ದರಿದ್ರನೆ. ಹಿಂದಿನ ಕಾಲದಲ್ಲ ಇದಿತ್ತು, ಆದ್ರೆ ಈಗಿಲ್ಲ ಅಂತ ಹೇಳ್ತೀರ. ಆದ್ರೂ ಕೂಡ ಸಂತಾನ ಇಲ್ದಲೇ ಇರುವಂತದ್ದು ಕೂಡ ಒಂದು ದರಿದ್ರನೆ. ಮಕ್ಕಳಿರಬೇಕು ಮನೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಸಂತಾನ ಕೂಡ ಒಂದು ದರಿದ್ರದ ರೀತಿಯಾಗಿ ಸಂತಾನ ಇಲ್ದಲೇ ಇರುವಂತದ್ದು. ಇನ್ನು ನಾಲ್ಕನೇದಾಗಿ ಆಹಾರ. ಹೌದು, ಆಹಾರ ಮೇನ್ ಇಂಪಾರ್ಟೆಂಟ್ ಆಗ್ಬೇಕಾಗಿರುವಂತ ಆಹಾರ. ದರಿದ್ರ ಬಂದಿದ್ಯಪ್ಪ ಅನ್ನ ನೀರಿಗೂ ಕೂಡ ಅಂತ ಹೇಳ್ತಾರೆ. ಹಾಗಾಗಿ ಆಹಾರ ಇಲ್ದಲೇ ಇರುವಂತದ್ದು ಕೂಡ ದರಿದ್ರನೆ. ಆಹಾರ ಇಲ್ದಲೇ ಪರಿತಪಿಸ್ತಾ ಬೀದಿಲಿ ಬಿದ್ದಿರ್ತಾನೆ ನೋಡಿ ಭಿಕ್ಷುಕ. ಅವನಿಗೆ ದರಿದ್ರ ಬಂದೇ ಅವನು ಭಿಕ್ಷುಕನಾಗಿ ಬಿದ್ದಿರ್ತಾನೆ. ಸುಮ್ ಸುಮ್ಮನೆ ಅಲ್ಲ, ಅವನ ಹಿಂದಿನ ಜನದಲ್ಲಿ ಏನೋ ಆಗಿರಬಹುದು, ದೊಡ್ಡ ವ್ಯಕ್ತಿಯಾಗಿರ್ತಾನೆ. ಆ ವ್ಯಕ್ತಿಯಾಗಿ ಆ ಒಂದು ಸಮಯದಲ್ಲಿ ಅವನು ಸರಿಯಾದಂತಹ ಒಂದು ಮಾರ್ಗದಲ್ಲಿ ನಡೆದಲೇನೆ ಪಾಪಕರ್ಮಗಳನ್ನ ಮಾಡಿ ಈ ಜನ್ಮದಲ್ಲಿ ಆರದಂತ ಸಂದರ್ಭ ಆ ಒಂದು ಪರಿಸ್ಥಿತಿಗೆ ಬಂದಿರ್ತಾನೆ. ಅನ್ನ ನೀರು ಇಲ್ದಲಿರುವಂತಹ ಗತಿಗೆ ಅದು ಕೂಡ ದರಿದ್ರನೇ, ಅದು ಒಂದು ದರಿದ್ರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಐದನೇದು ಧೈರ್ಯ, ಹಾಗೂ ಆರನೇದು ವಿಜಯ. ಧೈರ್ಯ ವಿಜಯ, ಧೈರ್ಯ ಎಲ್ಲಿರುತ್ತೆ ಅಲ್ಲಿ ವಿಜಯವನ್ನ ಪಡ್ಕೊಳ್ತಾನೆ. ಇದೆಲ್ಲ ಕೂಡ ಇಂಟರ್ಲಿಂಕ್. ಧೈರ್ಯ ಇಲ್ದಲೇ ಇರುವಂತಹವನು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಧೈರ್ಯ ಇಲ್ದಲೇ ಇರುವಂತಹ ವ್ಯಕ್ತಿಯು ಕೂಡ ಒಬ್ಬ ದರಿದ್ರವಂತನೇ ಆಗಿರ್ತಾನೆ. ಧೈರ್ಯ ಇದ್ರೆ ಅಲ್ಲಿ ವಿಜಯ ಇದ್ದೇ ಇರ್ತದೆ. ವಿಜಯ ಇಲ್ದನೆ ಇರುವಂತಹವನು ಕೂಡ ಒಬ್ಬ ದರಿದ್ರವಂತಾನೆ. ವಿಜಯ ಇರಬೇಕು ಅಂದ್ರೆ ಧೈರ್ಯ ಇರಬೇಕು, ಈ ಇರ್ತದಂತಹದ್ದು ಎರಡೂ ಕೂಡ ಇದ್ದಾಗ ಅವನು ಒಬ್ಬ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿ ಆಗ್ತಾನೆ. ವಿಜಯ ಧೈರ್ಯ ಎರಡೂ ಇದ್ದಾಗ ವಿಜಯನ ಯಾವಾಗ ಆಗ್ತಾನೆ, ಓದು ಕೂಡ ಆಟೋಮೆಟಿಕ್ ಆಗಿ ಇರದೇ ಇರುತ್ತೆ, ಜೊತೆಗೆ ಅದ್ರ ಜೊತೆಗೆ ಹಣಕಾಸು ಕೂಡ ಅವನಿಗೆ ಬಂದೇ ಬರುತ್ತೆ. ಹಾಗೇನೆ ನೆಕ್ಸ್ಟ್ ಸೆವೆಂತ್ ಒಂದು ಏನಪ್ಪಾ ಅಂದ್ರೆ ವೈಭವ. ಅದನ್ನ ಎಕ್ಸಾರೆಸ್ಟ್ ಮಾಡ್ಕೊಂಡು ನೀವು ವೈಭವಯುತವಾಗಿ ಇರುವಂತದ್ದು, ಸೆಲೆಬ್ರೇಷನ್ ಮಾಡುವಂತದ್ದು. ಆ ಒಂದು ಸೆಲೆಬ್ರೇಷನ್ ಆಗಿ ತೆಗೆದುಕೊಳ್ಳೋದಕ್ಕೂ ಕೂಡ ಮನೆಯಲ್ಲಿ ಯಾವ್ದಿರ್ತಂತಹ ವೈಭವಯುತವಾಗಿ ಇಲ್ಲಲೇ ಇರುವಂತದ್ದು ಕೂಡ ಚೆನ್ನಾಗಿ ನೋಡಕ್ಕೆ ಯಾವುದು ಕೂಡ ಚೆನ್ನಾಗಿ ಕಾಣದಲ್ಲೇ ಇದ್ದಾಗ ಅದು ಕೂಡ ದರಿದ್ರನೆ. ಆ ಮನೆ ನೋಡಿ ಎಷ್ಟು ಆಳು ಸುರಿತಾ ಇದೆಯಪ್ಪ, ಆ ಮನೆ ದರಿದ್ರವಾಗಿ ಕಾಣಿಸ್ತಾ ಇದೆ ಅಂತೇವೆ. ಅದೇ ಮನೆಗೆ ಲೈಟಿಂಗ್ ಚೆನ್ನಾಗಿದ್ದು ಇಂಟೀರಿಯಲ್ಲು ಔಟ್ ಲುಕ್ಕು ಚೆನ್ನಾಗಿದ್ದಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ, ಅದು ವೈಭವ. ಆ ವೈಭವ ಇಲ್ದಲೇ ಇರುವಂಥದ್ದು ಕೂಡ, ಲಕ್ಷಣ ಇಲ್ದಲೇ ಇರುವಂಥದ್ದು ಕೂಡ ಒಂದು ದರಿದ್ರನೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿರುವಂತಹ ಒಂದು ಅಷ್ಟ ದರಿದ್ರಗಳಲ್ಲಿ ಕೊನೆಯದಾಗಿರುವಂಥದ್ದು ಎಂಟನೇದು ಯಾವುದಪ್ಪ ಅಂದ್ರೆ ಶುಭ ಕಾರ್ಯಗಳು ನಡೆದಲೇ ಇರುವಂಥದ್ದು. ಒಂದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆದಿಲ್ಲ ಅಂತಂದ್ರೆ ಆ ಮನೆಯಲ್ಲಿ ದರಿದ್ರ ಅಂತಾನೆ ಹೇಳ್ತಾರೆ. ಹೌದು, ಈ ರೀತಿಯಾದಂತಹದ್ದೆಲ್ಲವೂ ಕೂಡ ಅಷ್ಟ ದರಿದ್ರಗಳು ಅಂತ ಹೇಳ್ತೀವಿ. ಹಣ ಇಲ್ದಲೇ ಇರುವಂಥದ್ದು, ವಿದ್ಯೆ ಇಲ್ದಲೇ ಇರುವಂತಹದ್ದು, ಸಂತಾನ ಇಲ್ದಲೇ ಇರುವಂಥದ್ದು, ಆಹಾರ ಇಲ್ದಲೇ ಇರುವಂಥದ್ದು, ದಾರಿದ್ರ ಹಾಗೂ ಈ ಒಂದು ಧೈರ್ಯ ಆಗಿರಬಹುದು, ವಿಜಯ ಇಲ್ದಲೇ ಇರುವಂಥವನಾಗಿರಬಹುದು, ಹಾಗೇನೆ ಈ ವೈಭವಯುತವಾಗಿ ಇರೋದಲೇ ಇರುವಂಥವನು, ಶುಭ ಕಾರ್ಯಗಳನ್ನ ಮನೆಯಲ್ಲಿ ನಡೆಯಕ್ಕಾಗದಲೇ ಇರುವಂಥವ್ರು, ಇದೆಲ್ಲವೂ ಕೂಡ ಒಂದು ದರಿದ್ರಕ್ಕೆ ಸಮಾನ ಅಂತಾನೆ ಹೇಳ್ತಾರೆ. ಈ ಧೈರ್ಯ ಇಲ್ದಲೇ ಇರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಮನೆಯ ವಾಸ್ತು ಪ್ರಕಾರವಾಗಿ ನೋಡ್ಕೊಂಡಾಗ ಈ ಧೈರ್ಯಕ್ಕೆ ಸಮಾನವಾದಂತಹ ಒಂದು ದಿಕ್ಕು ಯಾವುದಪ್ಪ ಅಂದ್ರೆ ಸೌತ್ ಈಸ್ಟ್ ಬರ್ತದೆ. ಅಂದ್ರೆ ದಕ್ಷಿಣ ಹಾಗೂ ದಕ್ಷಿಣ ಹಾಗೂ ಈ ಪಶ್ಚಿಮ ದಿಕ್ಕು ಎರಡು ಕೂಡ ಅದಕ್ಕೆ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಇದು ಆಗ್ನೇಯ ದಿಕ್ಕಾಗುತ್ತೆ. ಈ ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ನಾವು ಮಿಸ್ಟೇಕ್ ಆಗಿ ಅಲ್ಲಿ ಸರಿಯಾದಂತಹ ವಾಸ್ತು ಪ್ರಕಾರವಾದಂತಹ ದಿಕ್ಕಿಲ್ಲ ಅಂದಾಗ, ಅಲ್ಲಿ ವಾಸ್ತು ಪ್ರಕಾರವಾದಂತಹ ಮಿಸ್ಟೇಕ್ಗಳನ್ನ ಮಾಡಿದಾಗ ನಮ್ಗೆ ಇಲ್ಲಿ ಧೈರ್ಯ ಕಡಿಮೆ ಆಗಿರುತ್ತೆ, ಮಕ್ಕಳಲ್ಲಿ ಧೈರ್ಯ ಇಲ್ದಲೇ ಇರೋದಂತದ್ದಾಗುತ್ತೆ. ಅಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಅನ್ನ ಹಾಕಿರ್ಬೇಕು. ಅಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಇಲ್ದಲೇನೆ ಅದಕ್ಕೆ ಆಪೋಸಿಟ್ ಆಗಿರುವಂತಹ ಬ್ಲ್ಯಾಕೋ ಅಥವಾ ಬ್ಲೂ ಕಲರ್ನೋ ನೀವೇನಾದ್ರೂ ಪೇಂಟಿಂಗ್ ಮಾಡಿದ್ರೆ ಮಕ್ಕಳಲ್ಲಿ ಧೈರ್ಯ ಇರೋದಿಲ್ಲ, ಅದೇನೇ ಅವರು ವಿಜಯವನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಇನ್ನು ಓದೋದಕ್ಕೂ ಕೂಡ ಅಷ್ಟೇನೆ, ಬಹಳ ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ನಾವು ಮಕ್ಕಳನ್ನ ಓದಲಿಕ್ಕೆ ಕುಂಡಿಸ್ಬೇಕು. ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಹುಬ್ಬು ತಗ್ಗುಗಳಾದಾಗ ಮನೆಯಲ್ಲಿ ಯಾವುದು ಕೂಡ ವಾಸ್ತು ಪ್ರಕಾರವಾಗಿ ಸರಿ ಬರುವುದಿಲ್ಲ, ವಿದ್ಯೆವೂ ಕೂಡ ಹಾಳಾಗುತ್ತೆ. ಇನ್ನು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ವಿಷಯವಾಗಿ ಹಣಕಾಸುಗಳಿಗೆ ದರಿದ್ರ ಬರ್ತಾ ಇದೆ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ನಾವು ಏನೋ ಒಂದು ಮಿಸ್ಟೇಕ್ ಮಾಡಿದೀವಿ, ಭಾರವಾದಂತಹ ವಸ್ತುಗಳನ್ನ ಅಲ್ಲಿಟ್ಟಿದ್ದೀವಿ. ಹಾಗೇನೆ ಆ ಒಂದು ಉತ್ತರ ದಿಕ್ಕಿನ ಕಡೆಗೆ ನಾವು ಈ ಮೆಟಲ್ ಐಟಮ್ಸ್ಗಳನ್ನ ಇಡುವಂತಹದ್ದನ್ನು ಮಾಡಿದೀವಿ, ಭಾರವಾಗಿರುವಂತಹ ವಸ್ತುಗಳನ್ನ. ಹಾಗೇನೆ ಈ ಭಾರವಾಗಿರುವಂತಹದ್ದಷ್ಟೇ ಅಲ್ಲದೇ ರೆಡ್ ಕಲರ್ ಪೇಂಟ್ ಮಾಡುವಂಥದ್ದು ಆ ಕಡೆ ದಿಕ್ಕಿನಲ್ಲಿ, ಆ ರೀತಿಗೆ ಮಾಡಿದಾಗ ಅಪೋಸಿಟ್ ಆ ಹಣ ಬರುವಂತಹ ಜಾಗಿನಲ್ಲಿ ನಾವು ರೆಡ್ ಫ್ಲಾಗ್ ಅನ್ನು ಹಾರಿಸಿದಾಗ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಹಣ. ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಯಾವಾಗಲೂ ಕೂಡ ಮೈಲ್ಡ್ ಆಗಿರುವಂತಹ ಕಲರ್ಸ್ಗಳು, ಲೈಟ್ ಕಲರ್ಸ್ಗಳನ್ನು ಪೇಂಟ್ ಮಾಡಿರಬೇಕು, ಹಾಗೂ ಫಿಶ್ ಟ್ಯಾಂಕ್ಸ್ಗಳನ್ನು ಆ ದಿಕ್ಕಿನಲ್ಲಿ ಇಡಬೇಕು. ಭಾರವಾಗಿರುವಂಥ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿನಲ್ಲಿ ಇಡಬಾರ್ದು. ಸೋಫಾ ಆಗಿರ್ಬಹುದು, ಟಿವಿ ಒಂದು ಸ್ಟ್ಯಾಂಡ್ ಆಗಿರ್ಬಹುದು, ಟಿವಿ ಆಗಿರಬಹುದು, ಬೀರು ಆಗಿರಬಹುದು, ಇರ್ತದಂಥ ಉತ್ತರ ದಿಕ್ಕಿನ ಕಡೆಗೆ ಇಡಬಾರ್ದು. ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿಡಬಹುದು, ಸೌತಲ್ಲಿ ಇಟ್ಟು ಅದನ್ನು ನಾರ್ತಿಗೆ ನೋಡೋ ಹಾಗೆ ಇಡಬಹುದು. ಆದರೆ ನಾರ್ತಲ್ಲೇ ನಾವು ಯಾವುದೇ
ಕಾರಣಕ್ಕೂ ಇಡಬಾರ್ದು ಬೀರನ್ನ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ವಿಧವಾಗಿ ಈ ಹೀಗೇನೆ ಪ್ರತಿಯೊಂದಕ್ಕೂ ಕೂಡ ಇಂಟರ್ ರಿಲೇಷನ್ ಆಗಿ ನಮ್ಮ ಮನೆಯಲ್ಲಿರುವಂತಹ 16 ಝೋನ್ಗಳನ್ನು ಕೂಡ ಸರಿಯಾಗಿ ನೋಡಿಕೊಂಡು ಯಾವ ದಿಕ್ಕಿನಲ್ಲಿ ಪ್ರಾಬ್ಲಮ್ ಆಗಿದೆ ಆ ದಿಕ್ಕಿಗೆ ನಾವು ಏನು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡಿಕೊಂಡಾಗ ಈ ಇಷ್ಟು ಅಷ್ಟ ದರಿದ್ರಗಳನ್ನ ನಾವು ನಿವಾರಣೆಯನ್ನ ಮಾಡ್ಕೊಳ್ಬಹುದು. ಎಲ್ರಿಗೂ ಕೂಡ ಅಷ್ಟು ದರಿದ್ರಗಳಿರುತ್ತೆ, ಇಷ್ಟು ನಾನು ಹೇಳಿದಷ್ಟು ಇರೋದಿಲ್ಲ. ಯಾವುದಾದ್ರೂ ಒಂದಿರುತ್ತೆ, ಅದು ಒಂದಿದ್ರು ಕೂಡ ದರಿದ್ರನೇ. ಅದನ್ನ ಸರಿ ಮಾಡ್ಕೊಳ್ಳುವಂತಹ ವಿಧಾನವನ್ನು ನಾವು ಕಂಡಿಡ್ಕೊಂಡು ಸರಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಈ ಮೂಲಕವಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.